प्रिय वीक्षकरे नमस्कार, नम्म हळ्ळि सुद्दि यूट्यूब चानल गे स्वागत। बेळे विमे हागू पीएम किसान योजने अडियल्लि रैतरिगे महत्वद सुद्दि ओंदु बंदिदे। हौदु, आ सुद्दिगळन्न ई विडियोदल्लि तिळिदुकोळ्ळोण। अदक्कू मुन्न नीवु नम्म चानल अन्नु सब्स्क्रैब् आगिल्ल अंतंद्रे ई कूडले सब्स्क्रैब् आगि हागे बेल ऐकान् क्लिक् माडि आल् अंत सेलेक्ट् माडि। ಇದರಲ್ಲಿ ಮೊದಲನೇ ಸುದ್ದಿ ನೋಡೋದಾದ್ರೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 12ನೇ ಕಂತಿನ ಹಣ ಇಂತ ರೈತರಿಗೆ ಸಿಗುವುದಿಲ್ಲ. ಹೌದು, ದೇಶದ ರೈತರ ಆರ್ಥಿಕ ಸ್ಥಿತಿ ಮತ್ತು ಅವರ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸರ್ಕಾರ ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ವರದಿಯ ಪ್ರಕಾರ ಮೇ 31ರವರೆಗೆ ಸುಮಾರು 80% ರೈತರು ಈ ಕೆವಿಸಿ ಮಾಡಿಸಿದ್ದಾರೆ. ಈಗ ಸರ್ಕಾರ ಪೂರ್ಣಗೊಳಿಸಲು ಕೊನೆಯ ದಿನಾಂಕವನ್ನ ಜುಲೈ 31ರವರೆಗೆ ವಿಸ್ತರಿಸಿದೆ. ನೀವು ಈ ಕೆವಿಸಿ ಮಾಡಿಸಿದರೆ ಮಾತ್ರ ನಿಮಗೆ 12ನೇ ಕಂತಿನ ಹಣ ಜಮೆ ಆಗುತ್ತದೆ. ಈ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಕೇಂದ್ರ ಸರ್ಕಾರವು ಈಗ ಕಡ್ಡಾಯವಾಗಿ ಇಕೆವೈಸಿ ಗಡುವನ್ನು ವಿಸ್ತರಿಸಿದೆ. ಹೌದು, ಈ ಮಾಹಿತಿಯನ್ನು ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ನೀಡಲಾಗಿದೆ. ಪಿಎಂ ಕಿಸಾನ್ ವೆಬ್ಸೈಟ್ನಲ್ಲಿ ಪ್ಲಾಸ್ ಪ್ರಕಾರ ಎಲ್ಲಾ ಪಿಎಂ ಕಿಸಾನ್ ಫಲಾನುಭವಿಗಳು ಇಕೆವೈಸಿ ಗಡುವನ್ನ 31 ಜುಲೈ 2022ರವರೆಗೆ ವಿಸ್ತರಿಸಲಾಗಿದೆ. ಇದರ ಗಡುವು ಮೇ 31, 2022 ಆಗಿತ್ತು. ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 11ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರದೇ ಇದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಇಂತಹ ರೈತರಿಗೆ 12ನೇ ಕಂತಿನ ಹಣ ಸಿಗುವುದಿಲ್ಲ. ಹೌದು, ಪಿಎಂ ಕಿಸಾನ್ ವೆಬ್ಸೈಟ್ ಪ್ರಕಾರ ಈ ಯೋಜನೆಗೆ ಕುಟುಂಬದ ಪತಿ ಪತ್ನಿ ಮತ್ತು ಅಪ್ರಾಪ್ತ ಮಕ್ಕಳು ಈ ಯೋಜನೆಯಡಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ನೇರವಾಗಿ ಜಮಾ ಮಾಡಲಾಗುತ್ತದೆ. ಉನ್ನತ ಮತ್ತು ಆರ್ಥಿಕ ಸ್ಥಿತಿಯ ಫಲಾನುಭವಿಗಳ ಕೆಳಗಿನ ವರ್ಗಗಳು ಈ ಯೋಜನೆ ನಿಯಮಗಳ ಅಡಿಯಲ್ಲಿ ಪ್ರಯೋಜನಕ್ಕೆ ಅರ್ಹರಾಗಿರುವುದಿಲ್ಲ. ಮಾಜಿ ಮತ್ತು ಈಗಿನ ಸಚಿವರು, ರಾಜ್ಯ ಸಚಿವರು ಮತ್ತು ಲೋಕಸಭೆ ಸದಸ್ಯರು ಹಾಗೂ ರಾಜ್ಯ ವಿಧಾನಸಭೆ ಸದಸ್ಯರು ಮತ್ತು ರಾಜ್ಯ ವಿಧಾನ ಪರಿಷತ್ ಮಾಜಿ ಸಚಿವರು ಹಾಗೂ ಈಗಿನ ಸದಸ್ಯರು ಇಂಥವರಿಗೆ 12ನೇ ಕಂತಿನ ಹಣ ಸಿಗುವುದಿಲ್ಲ. ಇನ್ನು ಬೆಳೆ ಹಾನಿ ಸುದ್ದಿ ನೋಡೋದಾದ್ರೆ 2021ನೇ ಸಾಲಿನ ಬೆಳೆ ಪರಿಹಾರ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ 2021ನೇ ಸಾಲಿನ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಹೌದು, ವಿಮಾ ಕಂಪನಿಗಳು ಯಾವ ಜಿಲ್ಲೆಗೆ ಎಷ್ಟು ಪರಿಹಾರ ಬಿಡುಗಡೆ ಮಾಡಿದ್ದಾರೆ ಹಾಗೂ ಇನ್ನೂ ಎಷ್ಟು ಬಾಕಿ ಉಳಿದಿದೆ ಎಂಬುದನ್ನ ಈ ಲಿಸ್ಟ್ ನಲ್ಲಿ ತಿಳಿದುಕೊಳ್ಳೋಣ. ಇದರಲ್ಲಿ ಮೊದಲನೆಯದಾಗಿ ಬಾಗಲಕೋಟೆ ಜಿಲ್ಲೆಯ ಪರಿಹಾರ ನೋಡೋದಾದ್ರೆ 6,000ಕ್ಕೂ ಹೆಚ್ಚು ರೈತರಿಗೆ ವಿಮಾ ಪರಿಹಾರ ಕೊಡುವುದಾಗಿ ಕಂಪನಿಗಳು ಒಪ್ಪಿವೆ. ಹೌದು, 10,000 ರೈತರು ವಿಮೆಯನ್ನ ಮಾಡಿಸಿದ್ದಾರೆ. ಅದರಲ್ಲಿ 6,000ಕ್ಕಿಂತ ಹೆಚ್ಚು ರೈತರು ವಿಮಾ ಪರಿಹಾರವನ್ನ ದೊರೆಯಲಿದೆ. ಇದರಲ್ಲಿ 5,000ಕ್ಕೂ ಹೆಚ್ಚು ರೈತರಿಗೆ ಪರಿಹಾರ ಬಿಡುಗಡೆ ಆಗಿದೆ. ಸುಮಾರು 16 ಕೋಟಿ ಬೆಳೆ ಪರಿಹಾರ ಬಿಡುಗಡೆ ಆಗಿದೆ. ಈ ರೀತಿ ಎಲ್ಲಾ ಜಿಲ್ಲೆಗಳ ಪಟ್ಟಿ ನೋಡಬಹುದು. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.